ಹಲೋ ನಮಸ್ಕಾರ ಕರ್ನಾಟಕ ನಾವು ಕರ್ನಾಟಕದ ಲಾರ್ಜೆಸ್ಟ್ ಟೀ ಚೈನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಇವರ ಹೆಸರು ಬಂದ್ಬಿಟ್ಟು ಟೀ ಡೇ ಅಂತ ಇಡೀ ಕರ್ನಾಟಕದಲ್ಲಿ ಒಟ್ಟು 85 ಫ್ರಾಂಚೈಸಿ ಇದೆ ಬರೀ ಬೆಂಗಳೂರಲ್ಲೇ 50 ಫ್ರಾಂಚೈಸಿ ಇದೆ ಹೋಗಿ ಅಲ್ಲಿ ಬಿಸಿ ಬಿಸಿ ಚಾ ಕುಡಿದು ಅವ್ರ ಹತ್ರ ಒಂದಿಷ್ಟು ಮಾತಾಡೋಣ ಇನ್ ಕೇಸ್ ನೀವೇನಾದರೂ ಕಾರ್ಪೊರೇಟ್ ಜಾಬ್ ಬಿಟ್ಟು ಒಂದು ಈ ಥರ ಫುಡ್ ಚೈನ್ ಅಲ್ಲಿ ಸ್ಟಾರ್ಟ್ ಮಾಡಬೇಕಂತಿದ್ರೆ 500,000 ರೂಪಾಯಿದಲ್ಲಿ ಒಂದು ಫ್ರಾಂಚೈಸಿ ಸಿಗುತ್ತೆ ಅದ್ರ ಕಂಪ್ಲೀಟ್ಲಿ ಡೀಟೇಲ್ಸು ವಿತ್ ಫುಡ್ ರಿವ್ಯೂ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಫ್ರಾಂಚೈಸಿಗೆ ಹೋಗೋಣ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಯಶವಂತ ಇಲ್ಲಿ ಟೀ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅಂತ ಕೇಳಿದೆ ಸೊ ಹಾಗೆ ಫ್ರಾಂಚೈಸಿನೂ ಕೊಡ್ತಿದ್ದೀರಾ ಅಂತ ತುಂಬ ಕೇಳ್ಪಟ್ಟೆ ಸೊ ಫಸ್ಟ್ ಟೀನ ಟೇಸ್ಟ್ ಮಾಡೋಣ ಆಮೇಲೆ ಒಂದಿಷ್ಟು ಮಾತಾಡೋಣ ಸೊ ನಮ್ಮ ಆಡಿಯನ್ಸ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಯಾರಾದರೂ ಫ್ರಾಂಚೈಸಿ ತಗೊಂತಾರ ಅಂತ ಸೊ ಏನು ರೆಕಮೆಂಡ್ ಮಾಡ್ತೀರಾ ಟೀ ಅಂತೂ ಬೇಕು ನಮ್ಮ ಮೆನ್ಯೂಲ್ಲಿ ಟೀಸ್ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇದೆ ಇದು ನಮ್ಮ ಮೆನ್ಯೂ ನೀವು ಆರ್ಡರ್ ಮಾಡಿದ್ರೆ ನಾವು ತರಿಸ್ಕೊಡ್ತೀನಿ ಓಕೆ ಸರಿ ಎರಡು ಟೀ ಕೊಡಿ ಅದ್ರ ಜೊತೆಗೆ ಪನ್ನೀರ್ ಸ್ಯಾಂಡ್ ಒಂದು ಗ್ರಿಲ್ ಸ್ಯಾಂಡ್ವಿಜ್ಜು ಆಮೇಲೆ ಆಮ್ಲೆಟಲ್ಲಿ ಏನು ಸಜೆಸ್ಟ್ ಮಾಡ್ತೀರಾ ಮ್ಯಾಗಿ ವಿತ್ ಏನಾರು ಇದೆಯಾ ಡಬಲ್ ಎಗ್ ಮ್ಯಾಗಿ ಓಕೆ ಸೊ ಅದನ್ನು ಆರ್ಡರ್ ಮಾಡಿ ಸೊ ವಿಲ್ ಸಿಟ್ ಆ್ಯಂಡ್ ಟಾಕ್ ಮಿಕ್ಕಿದ್ನ ಬೆಂಗಳೂರು ಟ್ರಾಫಿಕಲ್ಲಿ ಬಂದ್ಬಿಟ್ಟು ಒಂದು ಟೀ ಹಾಕೊಂಡ್ರೆ ಮಜಾನೇ ಬೇರೆ ಲೈಕ್ ಹೌದು ಸಿಕ್ಕಾಬಟ್ಟೆ ಸ್ಯಾಟಿಸ್ಫೈ ಆಗ್ತಿದೆ ಅಷ್ಟು ಎಷ್ಟು ಜಾಮ್ ಇತ್ತಂದರೆ ಅದು ಟೀ ವಿಷಯ ನೆನಪು ಬಂತು ಲೈಕ್ ನಿಮ್ಮದು ಇದು ಯಾವಾಗ ಶುರು ಆಗಿದೆ ಲೈಕ್ ಇದರದ್ದು ಹಿಸ್ಟ್ರಿ ಏನು ಆ್ಯಕ್ಚುಲಿ ನಮ್ಮದು ಟೀ ಈ ಬ್ರ್ಯಾಂಡ್ ಬಂದು 2021 ನಾವು ಸ್ಟಾರ್ಟ್ ಮಾಡಿದ್ದು ಓಕೆ ಇಟ್ಸ್ ಲೈಕ್ ಪೋಸ್ಟ್ ಕೋವಿಡ್ ನಿಮ್ಮ ಲೈಕ್ ಕೋವಿಡಲ್ಲಿ ಎಲ್ಲರೂ ಮನೇಲಿದ್ದರೆ ನೀವು ಇದನ್ನು ಮಾಡಿ ಕಟ್ಟಬೇಕಂತ ಕಟ್ಟಿದ್ದೀರ ಸೊ ನಮ್ಮದು ಒಂದು ಪ್ಲ್ಯಾನ್ ಇತ್ತು ಸೊ ನಮ್ಮ ಬೆಂಗಳೂರು ಕರ್ನಾಟಕ ಸಂಬಂಧಪಟ್ಟ ಒಂದು ಬ್ರ್ಯಾಂಡ್ ನಾವು ಬೆಂಗಳೂರಲ್ಲಿ ಮಾಡಬೇಕಂತ ಸೊ 6 ಮಂತ್ಸಿಂದ ನಾವು ಕಷ್ಟಪಟ್ಟು ಹೆಂಗೆ ಏನು ಎಕ್ವಿಪ್ಮೆಂಟ್ಸು ಪ್ಲಸ್ ಟೇಸ್ಟ್ ಕ್ವಾಲಿಟಿ ಎಲ್ಲ ಹೆಂಗೆ ಏನು ಮಾಡಬೇಕಂತ ನಾವು ಎಲ್ಲ ರಿಸರ್ಚ್ ಮಾಡ್ತಾಯಿದ್ವಿ 6 ಮಂತ್ಸಿಂದ ಸೊ ಅದಾದಮೇಲೆ ಜಾನ್ವರಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಫ್ರಾಂಚೈಸಿ ಶಾಪ್ ಔಟ್ಲೆಟ್ ಮಾರ್ತಲ್ಲಿ ಸ್ಪೈಸ್ ಗಾರ್ಡನಲ್ಲಿ ಸೊ ಅಲ್ಲಿಂದ ನಾವು 2 to 3 ಮಂತ್ಸ್ ಯಾವುದೇ ಫ್ರಾಂಚೈಸೀಸ್ ಕೊಟ್ಟಿಲ್ಲ ಯಾಕಂದರೆ ಫಸ್ಟ್ ನೋಡಿದ್ವಿ ನಾವು ಬಿಸ್ನೆಸ್ ಹೇಗೆ ರನ್ ಆಗುತ್ತೆ ಏನು ಫಸ್ಟ್ ನಾವು ಯಾಕಂದರೆ ಫ್ರಾಂಚೈಸ್ ಕೊಟ್ಟಿದ ತಕ್ಷಣ ಪೀಪಲ್ ಶುಡ್ ಥಿಂಕ್ ಅಲ್ಲ ಚೆನ್ನಾಗಿ ನಡೀತಾ ಇದೆ ಇವ್ರ ಬಿಸ್ನೆಸ್ಸು ಅಂತ ಸೊ ಅದಕ್ಕೆ ನಾವು ವೇಯ್ಟ್ ಮಾಡಿ ಆಲ್ರೆಡಿ ನಮಗೆ ಒಂದು 30-40 ಫ್ರಾಂಚೈಸ್ವರೆಗೂ ಬಂತು ಬಟ್ ವಿ ಡಿ ನಾಟ್ ಅಕ್ಸೆಪ್ಟ್ ಇಟ್ ನಾವು ನೋಡಿದ್ವಿ ಫಸ್ಟು ನಮ್ಮ ಔಟ್ಲೆಟಲ್ಲಿ ಬಿಸ್ನೆಸ್ ಹೆಂಗೆ ರನ್ ಆಗುತ್ತೆ ಏನು ಅಂತ ಅದಾದಮೇಲೆ ಅದ್ರ ನಂತರ ನಾವು ಫ್ರಾಂಚೈಸೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಓಕೆ ಸೊ ಲೈಕ್ ಐ ಮೀನ್ ಇದ್ರ ಲೈಕ್ 1 ಇಯರ್ ಲೆಕ್ಕ ಮಾಡಿದ್ರೆ ಲೈಕ್ ಆವ್ರೇಜ್ ಸೇಲ್ಸ್ ಪರ್ ಡೇ ಏನು ನಡೆಯುತ್ತೆ ಆವ್ರೇಜ್ ಸೇಲ್ಸ್ ಪರ್ ಡೇ ನೋಡಿದ್ರೆ ನಿಮಗೆ 10 to 12K ಅಬೋವ್ ಇದೆ ಓಕೆ ದಟ್ಸ್ ಇಂಟ್ರೆಸ್ಟ್ ಹೌದು ಸೊ ಇವಾಗ ಎಲ್ಲರಿಗೂ ಅಂದರೆ ಯಾರು ಒಬ್ಬ ಲೈಕ್ ಕಾಮನ್ ಮ್ಯಾನ್ ಲೈಕ್ ಕಾರ್ಪೊರೇಟ್ ಅಲ್ಲಿರೋರು ಫ್ರಾಂಚೈಸಿ ತಗೋಬೇಕಂತಂದ್ರೆ ಸೊ ಹೇಗೆ ನಿಮ್ಮ ಹತ್ರ ಅಪ್ರೋಚ್ ಮಾಡ್ಬೇಕು ಯಾಕಂದ್ರೆ ಇವಾಗ ಆವ್ರೇಜ್ ಸೇಲ್ಸ್ ಇಷ್ಟಿದೆ ಅಂತ ಹೇಳಿದ್ರೆ ಲೈಕ್ ಅವ್ರ ಮಂತ್ಲಿ ಸ್ಯಾಲ್ರಿಗಿಂತ ದೇ ಕೆನ್ ಅರ್ನ್ ಮೋರ್ ನಾನು ನೋಡೋದು 10 to 30 days ಅಂತ ವರ್ಕ್ ಮಾಡಿದ್ರು ಲೀವ್ಸ್ ಕೊಟ್ಟರು ದೇ ಕೆನ್ ಅರ್ನ್ ಮೋರ್ ಹೌದು ಹೌದು ಬಟ್ ಅಂದ್ರೆ ಎಲ್ರಿಗೂ ಭಯ ಇರುತ್ತೆ ಹೇಗೆ ಅಪ್ರೋಚ್ ಮಾಡಬೇಕು ಅಥವಾ ಏನು ಸ್ಟ್ರಕ್ಚರ್ ಇರುತ್ತೆ ಏನು ಸ್ಪೆಂಡ್ ಮಾಡಬೇಕು ಇನ್ವೆಸ್ಟ್ಮೆಂಟ್ಸ್ ಏನು ಅಂತ ಸೊ ನಮ್ಮದು ಇನ್ವೆಸ್ಟ್ಮೆಂಟ್ ಬಂದು 4 to 5 lakhs ಇರುತ್ತೆ ಸೊ ಅಲ್ಲಿಂದ ನಾವು ಪ್ರತಿಯೊಂದು ಸ್ಟಾರ್ಟ್ ಮಾಡ್ತೀವಿ ಲೈಕ್ ಲೊಕೇಶನ್ ಸರ್ಚ್ ಮಾಡೋಕ್ಕೂ ನಮ್ಮದು ಒಬ್ಬ ಪರ್ಸನ್ ಇದ್ದಾನೆ ಸೊ ಲೊಕೇಶನ್ ಸರ್ಚ್ ಮಾಡ್ತಾರೆ ಸೊ ನೀವು ಪರ್ಟಿಕ್ಯುಲರ್ ಏರಿಯಾಸ್ ನಮಗೆ ಇದೇ ಪರ್ಟಿಕ್ಯುಲರ್ ಏರಿಯಾ ಅಲ್ಲಿ ಬೇಕು ಅಥವಾ ಎಲ್ಲಾದರೂ ಓಕೆ ಅಂದರೆ ಬೆಂಗಳೂರಲ್ಲಿ ಎಲ್ಲರೂ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿ ಶಾಪ್ಸ್ ಎಲ್ಲ ಫೈನಲೈಸ್ ಆದಮೇಲೆ ಪ್ಲಸ್ ಬ್ರ್ಯಾಂಡ್ ಅಗ್ರಿಮೆಂಟು ಅದೆಲ್ಲ ಮಾಡಿಕೊಂಡು ಆಗಿದ್ದಾದಮೇಲೆ ಒಂದು 30 days ಒಂದು 1 month ಟೈಮ್ ಬೇಕಾಗುತ್ತೆ ಸೊ ಇಂಟೀರಿಯರ್ ಸೆಟಪ್ ಎಲ್ಲ ಮಾಡಿ ಸೊ ನಮ್ಮದೇ ಒಂದು ಕಸ್ಟಮೈಸ್ಡ್ ಇಂಟೀರಿಯರ್ ಇರುತ್ತೆ ಟ್ರೆಂಡಿ ಇಂಟೀರಿಯರ್ ಇರುತ್ತೆ ನಮ್ಮದು ಸೊ ಒಂದು ನಮಗೆ ಬಂದು ಆ್ಯಕ್ಚುಲಿ ಶಾಪ್ ರಿಕ್ವೈರ್ಮೆಂಟ್ ಬಂದು 150 to 200 square feet ಇರುತ್ತೆ ಔಟ್ಲೆಟ್ಗೆ ಕೆಫೆ ಟೈಪ್ ಎರಡು ಮಾಡೆಲ್ ಬರುತ್ತೆ ಒಂದು ಕೆಫೆ ಟೈಪ್ ಒಂದು ಔಟ್ಲೆಟ್ ಜಸ್ಟ್ ನಾರ್ಮಲ್ ಔಟ್ಲೆಟ್ ತರ ಫ್ರಾಂಚೈಸಿ ಫೀಸ್ ಎರಡು ಹೌದು ಹೌದು ನನ್ನ ಪ್ರಕಾರ ನೋಡಿದ್ರೆ ಇದು ಇಟ್ಸ್ ಲೈಕ್ ಕಸ್ಟಮರ್ ಅವ್ರದ್ದು ಲೈಕ್ ಯಾರು ಓನರ್ ಇಟ್ಸ್ ಅವರ ವಿಷಯದು ಎಷ್ಟು ಬೇಕಾದ್ರೆ ಸ್ಪೇರ್ ಹೌದು ಬೇಕಾದ್ರೆ ನಾವು ನೀವು ಇನ್ ಕೇಸ್ ನಾನು ಮಾಲ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಇದೇ ಪ್ರೈಸ್ ಕೊಟ್ಬಿಡ್ತೀರಾ ಹೌದು ಅವ್ರ ಪ್ರೈಸ್ ಅದು ಲೈಕ್ ಹೌದು ಅವ್ರ ಮೇಂಟೆನೆನ್ಸ್ ಸ್ಕ್ವೇರ್ ಫೀಟ್ ರೆಂಟ್ ಎಲ್ಲ ಅದು ಅವ್ರದ್ದು
ಎಕ್ವಿಪ್ಮೆಂಟ್ಸ್ ಎಲ್ಲ ಏನಿದೆ ಅದು ದೇ ಟೇಕ್ ಕೇರ್. ಮತ್ತೆ ಫ್ರಾಂಚೈಸ್ ವಿಷಯ ಬಗ್ಗೆ ಕೆಲವು ಕಡೆ ರಾಯಲ್ಟಿ ಅಂತ ಇರುತ್ತೆ, ಇದು ನಾವು ಆ ತರ ರಾಯಲ್ಟಿ ಕಮಿಷನ್ ಆ ತರದೆಲ್ಲ ಏನು ತಗೊಂಡಿದ್ದಿಲ್ಲ ಒನ್ ಟೈಮ್. ಸೊ ಅಂದ್ರೆ ಯಾವ್ದೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ಸ್ ಪಾರ್ಲರ್ ಅವ್ರ ಪಾರ್ಲರ್ ಖರ್ಚು ಮಾಡಬಹುದು, ಇನ್ವೆಸ್ಟ್ ಮಾಡಿದ್ರು ಬಿಸ್ನೆಸ್ ಹುಡ್ಕೋಬಹುದು. ನಾವು ರಾಯಲ್ಟಿ ಕಮಿಷನ್ ಅಂತ ಏನು ತಗೊಂಡಲ್ಲ, ಜಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೈಸ್. ಲೈಕ್ ಐ ಮೀನ್ ಒಂದು ಏನಂತಾರೆ ಆಡಿಯನ್ಸಿಗೆ ಅಥವಾ ಯಾರು ಒಬ್ರು ಬೈ ಮಾಡೋರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಂದ್ರೆ ಏನಿದೆ ಸಕ್ಸಸ್ ರೇಷಿಯೋ? ಲೈಕ್ ಐ ಮೀನ್ ಸಕ್ಸಸ್ ರೇಷಿಯೋ ನೋಡ್ತಾ ಇದ್ದಂಗೆ ಇದ್ರೆ ನಮ್ದು ಆಲ್ಮೋಸ್ಟ್ 90% ಸಕ್ಸಸ್ ರೇಷಿಯೋ ಇದೆ ಒನ್ ಇಯರಿಂದ. ಸೊ ಎಲ್ಲ ಆಲ್ಮೋಸ್ಟ್ ಏರಿಯಾ ವೈಸ್ ನೋಡ್ಕೊಂಡಂಗಿದೆ, ನಿಮಗೆ 7-8K ಸೇಲ್ಸ್ ನಡೆಯೋದು ದಿನ. ಲೊಕೇಶನ್ ವೈಸ್ ನಿಮ್ಗೆ 30,000 ನಡೆಯೋದೂ ಇದೆ ಸೇಲ್ಸ್ ಪರ್ ಡೇ. ಸೊ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಶಾಪ್ಸು ಅಂಥದ್ದೆಲ್ಲ. ಸೊ ಅಂದ್ರೆ ನೀವು ಕೊಟ್ಟು ಇಲ್ಲಿ ತನಕ ಫ್ರಾಂಚೈಸಿ ಕೊಟ್ಟಿದ ಮೇಲೆ ಲೈಕ್ ಮುಚ್ಚಿ ಹೋಗಿರೋದು ಆತರ ಇಲ್ಲ, ಎವ್ರಿಥಿಂಗ್ ಇಸ್ ರನ್ನಿಂಗ್. ಸೊ ಎವ್ರಿ ಯಾರ್ಯಾರು ತಗೊಂಡಿದ್ದಾರೆ ಎವ್ರಿಬಡಿ ಇಸ್ ಹ್ಯಾಪಿ, ದೇ ಆರ್ ಹ್ಯಾಪಿ ವಿತ್ ಅವರ್ ಫ್ರಾಂಚೈಸಿ. ಸೊ ಬೇಸಿಕಲಿ ಹ್ಯಾಪಿ ಆಗಕ್ಕೆ ಮೇನ್ ಕಾರಣ ಆಗುತ್ತೆ ಒಂದು ಸಪೋರ್ಟ್ ಇರುತ್ತೆ. ಲೈಕ್ ಆಸ್ ಆಫ್ ನೋ ನನಗೆ ಬಿಸ್ನೆಸ್ ಮೇಲೆ ನಾಲೆಜ್ ಇಲ್ಲ, ಈಗ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇನಿಷಿಯಲ್ 3 months ನೀವೇ ನನ್ನ ಏನು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ರೆ, ಲೈಕ್ ಬಿಕಾಸ್ ಐ ಹ್ಯಾವ್ ಮನಿ ಬಟ್ ಅದನ್ನ ಹೇಗೆ ನಡೆಸ್ಬೇಕಂತ ಗೊತ್ತಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ? ನಮ್ ಕಡೆಯಿಂದ ಎಲ್ಲ ವಿ ಹ್ಯಾವ್ ಸಪೋರ್ಟ್ ಫ್ರಮ್ ಆರ್ ಸೈಡ್. ನಾವು ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಕಡೆಯಿಂದ ಅಡ್ವೈಸರ್ ಇರ್ತಾರೆ. ಸೊ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಸೊ ಕೆಲವರು ನಾನು ಈಗ ತಾನೇ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇನಿ ಫಿಟ್ ಗೋಸ್ ಡೌನ್ ಬಿಸ್ನೆಸ್ ಚೆನ್ನಾಗಿ ನಡೆದಿಲ್ಲ ಅಂದ್ರೆ ಮತ್ತೆ ನಮ್ಗೆ ಲಾಸ್ ಆಗುತ್ತೆ ಆ ಥರ ಎಲ್ಲ ಇಲ್ಲ. ನಾವು ಪ್ರತಿಯೊಂದು ಅವ್ರಿಗೆ ಇಂಟಿಮೇಟ್ ಮಾಡಿ ಅವ್ರಿಗೆ ಸೊ ಅಂಡ್ ಸೊ ಹಿಂಗಿರತ್ತೆ ಅಂತ ಹೇಳಿದಾದ್ಮೇಲೆ ನಾವೆಲ್ಲ ಸಪೋರ್ಟ್ ಕೊಡ್ತೀವಿ. ನಮ್ಮ ಕಡೆಯಿಂದ ಎಲ್ಲ ಪ್ರತಿಯೊಂದು ಸಪೋರ್ಟ್ ಇರುತ್ತೆ ನಿಮಗೆ. ಬೆಂಗಳೂರಿಗೆ ನಾವು ಏನೇ ಅಂಗಡಿ ಹಾಕ್ಬೇಕಂದ್ರೆ ಮೇಜರ್ ಆಗಿ ಲೇಬರ್ ಇಶ್ಯೂ ಇದ್ದಿರುತ್ತೆ. ಹೌದು. ಸೊ ಕಿಚನ್ ಅಲ್ಲಿ ಎಷ್ಟು ಲೇಬರ್ ಬೇಕಾಗಬಹುದು ನಿಮ್ಗೆ? 2. ಅದು ನೀವೇ ಕೊಡ್ತೀರಾ? ಹೌದು, ನಾವೇ ನಮ್ಮ ಕಡೆಯಿಂದನೇ ನಾವು ಕರ್ ತರಿಸ್ತೀವಿ. ಸೊ ಸ್ಯಾಲ್ರಿ ಫ್ರಾಂಚೈಸಿ ಓನರ್ಸ್ ಪೇ ಮಾಡ್ತಾರೆ? ಫ್ರಾಂಚೈಸಿ ಓನರ್ಸ್ ಪೇ ಮಾಡ್ಕೋಬೇಕಾದ ಸ್ಯಾಲ್ರಿ. ರಾತ್ರಿ ಯಾರು ಓಡಾದ್ರು ಒಂದು ಲೆಕ್ಕ ಇಲ್ಲ, ಆ ತರ ಎಲ್ಲೂ ನಡೆದಿಲ್ಲ ಇಲ್ಲಿವರೆಗೂ. ನಡೆದ್ರೇನು ವಿತಿನ್ 24 hours ಅಲ್ಲಿ ನಾನು ಮಾತಾಡ್ತೀನಿ. ನೀವು ಸಪೋರ್ಟ್ ಕೊಡ್ತೀರಾ? ಸೊ ಯಾ ಸಪೋರ್ಟ್ ಕೊಡ್ತೀವಿ. ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೈಕ್ ಟೆನ್ಷನ್ ಆಗಿ ಯಾರಪ್ಪ ಬೆಳಗ್ಗೆ ತಕ್ಷಣ ಅಂಗಡಿ ಓಪನ್ ಮಾಡಿದಾಗ ಲೇಬರ್ ಇಲ್ಲ ಅಂದ್ರೆ ಮತ್ತಿಂದ ಏನ್ ಸಿಂಗ್? ಹೌದೌದು, ಮಾಡಕ್ ಬರ್ಬೇಕು. ಹೌದೌದು, ಇಲ್ಲ ನಮ್ಮ ಕಡೆಯಿಂದ 24 hours ಅಲ್ಲಿ ನಾವು ಬೇರೆ ಚೆಫ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ ಥರ ಏನು ತೊಂದರೆ ಆ ದಿನ ನೋಡ್ಕೊತೀವಿ. ಇಫ್ ಇನ್ ಕೇಸ್ ಆ ಥರ ಆಯ್ತು ಅಂದ್ರೆ ವಿತಿನ್ 24 hours ವಿ ಸೆಂಡ್ ದ ಚೆಫ್. ಇದು ಫ್ರಂಟ್ ಡೆಸ್ಕ್ ಫ್ರಾಂಚೈಸಿ ಅವರದು? ಹೌದು, ಫ್ರಂಟ್ ಕಿಚನ್ ಮಾತ್ರ. ಹೌದು, ಫ್ರಂಟ್ ಡೆಸ್ಕ್ ಫ್ರಾಂಚೈಸಿ ಅವರ ಓನರ್ಸ್ ಸೆಟ್ ಮಾಡ್ತಾರೆ. ಫರ್ನಿಚರ್ ಬಿಟ್ಟು ಆ ಫುಲ್ ಸೆಟಪ್ ನಮ್ದೇ ಇರುತ್ತೆ. ಅಲ್ಲ, ನಾನು ಹೇಳ್ತಿರೋದು ಆಸ್ ಎ ಲೈಕ್ ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್ ಅಂತ ಹೇಳ್ತಾರೆ, ಅದು ನೀವು ಕೊಡ್ತೀರಾ ಅಥವಾ ಫ್ರಾಂಚೈಸಿ ಓನರ್ ಅವರು? ಫ್ರಾಂಚೈಸಿ ಓನರ್ ಅವರು ಮಾಡ್ಸ್ಕೋಬೇಕಂತ. ಸೊ ನೀವು ಬರೀ ಕಿಚನ್ ಮಾತ್ರ ನಿಮ್ಗೆ ಸಪೋರ್ಟ್ ಕೊಡ್ತೀರಾ? ದಟ್ಸ್ ಇಂಟ್ರೆಸ್ಟಿಂಗ್. ಓಕೆ, ಇದರಿಂದ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಇದು ರೆಗ್ಯುಲರ್ ಆಗಿ ಲೈಕ್ ನಿಮ್ದು ಫಾಸ್ಟ್ ಮೂವಿಂಗ್ ಇರುತ್ತೆ ನಮ್ದು, ಇಲ್ಲೇ ಪ್ರಿಪೇರ್ ಮಾಡ್ತೀರಾ? ಲೈಕ್ ಸ್ಯಾಂಡ್ವಿಚ್, ಈ ಮ್ಯಾಗಿ ಅಂಡ್ ಟೀಸ್ ಎಲ್ಲ ಪ್ರತಿಯೊಂದು ಇಲ್ಲೇ ಪ್ರಿಪೇರ್ ಮಾಡ್ತೀವಿ ನಾವು. ಬಾಯ್ಲ್ ಮಾಡ್ತೀವಿ. ಸೊ ವಿ ಡೋಂಟ್ ಪ್ರಿಪೇರ್ ಇಟ್, ಬೆಳಗ್ಗೆ ಪ್ರಿಪೇರ್ ಮಾಡಿ ನಾವು ಈವ್ನಿಂಗ್ ವರೆಗೂ ಅದೇ ಸೇಲ್ ಮಾಡಲ್ಲ. ಸೊ ಫ್ರೆಶ್ಲಿ ಪ್ರತಿಯೊಂದು 2 hours ಒನ್ ಅವರ್ಗೆ ಮಾಡಿದ್ರೆ ಇಷ್ಟಪಡ್ತಾರೆ. ಹೌದೌದು, ಕ್ಯಾನಲ್ ಇಟ್ಟರೆ ಇಷ್ಟಪಡೋದಿಲ್ಲ. ಹೌದೌದು, ನಾವು ಫ್ರೆಶ್ ಆಗಿ ಮಾಡ್ತೀವಿ, ಮಾಡಿ ಅದು ಸ್ಟೋರ್ ಮಾಡ್ತೀವಿ. ಬಟ್ ಒನ್ಸ್ ಇಟ್ ಗೆಟ್ಸ್ ಓವರ್ ಮತ್ತೆ ನಾವು ರಿಪ್ಲೇಸ್ ಮಾಡ್ತೀವಿ ಅದನ್ನ. ನಾವು ಮಾರ್ನಿಂಗ್ ಪ್ರಿಪೇರ್ ಮಾಡಿ ನೈಟ್ ವರೆಗೂ ವಿ ಡೋಂಟ್ ಯೂಸ್ ದಟ್. ಈಗ ನಾನು ಫ್ರಾಂಚೈಸಿ ತಗೊಂಡ್ರೆ ನಿಮ್ದೇನಾದ್ರೂ ಸೆಟ್ ರೂಲ್ಸ್ ಇದೆ ಲೈಕ್ ಇದೇ ಟೈಮಿಂಗ್ ಅಲ್ಲಿ ನಡೆಸಬೇಕು ನಾನು? ಸೊ ಇಟ್ಸ್ ಓನರ್ ಫ್ಲೆಕ್ಸಿಬಿಲಿಟಿ? ಇಲ್ಲ ಇಲ್ಲ, ನಮ್ದು ಆ ಥರ ಟೈಮಿಂಗ್ಸ್ ಎಲ್ಲ ಏನಿಲ್ಲ. ಅವ್ರ ಓನರ್ ಫ್ಲೆಕ್ಸಿಬಿಲಿಟಿ ಹೆಂಗಿದೆಯೋ ಆ ಥರ ಅವರು ಎನಿ ಟೈಮ್ ಅವ್ರು ನಡ್ಸ್ಕೋಬೋದು ಅದು. ಈ ಒಂದು ಲೊಕೇಶನಲ್ಲಿ ಬೇಸಿಕಲಿ ಇಂಟ್ರೆಸ್ಟಿಂಗ್ ಏನು ಅನ್ಸುತ್ತಂದ್ರೆ, ನಾನು ನೋಡಿದಂಗೆ ಒಂದು ರೇಡಿಯಸಲ್ಲಿ ಇಷ್ಟು ಫ್ರಾಂಚೈಸಿ ಇರಬೇಕು, ಅಥವಾ ಈಗ ನಾನು ಫಾರ್ ಎಕ್ಸಾಂಪಲ್ ಬಸವನಗುಡಿಲಿ ನಾನು ತಗೊಂಡ್ರೆ ಆ ಏರಿಯಾದಲ್ಲಿ ಮತ್ತೆ ಬೇರೆಯವರಿಗೂ ಕೊಡ್ತೀರೋ ಅಥವಾ ಇಟ್ಸ್ ಲೈಕ್ ಯೂನಿಟ್ ಲುಕ್ 1 kilometer ಡಿಸ್ಟೆನ್ಸ್ ಇರಬೇಕು? ಈಗ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಹೌದೌದು, ಅಲ್ಲಿ ಹತ್ರ ಹಾಕೋಬಿಟ್ರೆ? ಇಲ್ಲ ಇಲ್ಲ, ಆಕ್ಚುಲಿ 1 kilometer ರೇಡಿಯಸ್ ಅಲ್ಲಿ ನಾವು ಔಟ್ಲೆಟ್ಸ್ ಕೊಡ್ತೀವಿ. ಓಕೆ, ಸೊ ಫ್ರಾಂಚೈಸಿ ಅಂದ್ರೆ ನೀವೇ ಏನಾದ್ರೂ ನಿಮ್ಮ ಹತ್ರ ಬರಬೇಕು. ಸೊ ಬೇರೆ ಬೆಂಗಳೂರಲ್ಲಿ ಎಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು 1 point ನಿಮ್ಮ ಹತ್ರನೇ? ಹೌದೌದು, ತುಂಬಾ ಚೆನ್ನಾಗಿದೆ ಸರ್. ಸಕತ್ ಸ್ಯಾಂಡ್ವಿಚ್ ಅಂತೂ ತುಂಬಾ ಚೆನ್ನಾಗಿದೆ. ನಂಗೆ ಟೀ ತುಂಬಾ ಇಷ್ಟ ಆಯ್ತು. ಓಕೆ, ಮ್ಯಾಗಿನೂ ಇದೆ, ಮ್ಯಾಗಿ ಟ್ರೈ ಮಾಡ್ತೀನಿ ಸರ್. ಬಟ್ ಟೀಯಲ್ಲಿ ಯಾಕೋ ಫುಲ್ ಕಳ್ದೋಗ್ಬಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಲೈಕ್ ನನಗೆ ಇದ್ದ ಡೌಟ್ಸ್ ಎಲ್ಲ ಆಲ್ಮೋಸ್ಟ್ ಕೇಳಿದ್ದೀನಿ. ಬಹುಶಃ ಮತ್ತೆ ಆಡಿಯನ್ಸ್ ಯಾವ್ದಾದ್ರು ಇದ್ರೆ ಅವ್ರು ಕಮೆಂಟಲ್ಲಿ ಹಾಕಿರ್ತಾರೆ, ನಾನು ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ತೀನಿ. ಬಟ್ ನನಗೆ ಲಾಸ್ಟ್ ಕ್ವೆಶನ್ ಇವಾಗ ಇರೋದಂದ್ರೆ, ಫಾರ್ ಎಕ್ಸಾಂಪಲ್ ಈ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಲೈಕ್ ನಿಮ್ದು ಲೈಕ್ ನೀವೊಂದು R&D ಮಾಡಿರ್ತೀರ, ಲೈಕ್ ಮ್ಯಾಗಿ ಮಾಡಿರೋದಿರ್ಬೋದು ಅಥವಾ ಟೀ ಮಾಡೋದೇ ಒಂದು ಕಲೆ ಇರುತ್ತೆ. ಸೊ ಇದೇ ಬ್ರ್ಯಾಂಡ್ ಫಾರ್ ಎಕ್ಸಾಂಪಲ್
ರೆಡ್ ಲೇಬಲ್ ಯೂಸ್ ಮಾಡಿದ್ರೆ ಸೊ ನೀವೊಂದು ಎಸ್ ಒ ಪಿ ಕೊಡ್ತೀರಾ, ಸೊ ಇದನ್ನೇ ಬೈ ಮಾಡಬೇಕು ಅಥವಾ ಎಲ್ಲಿ ಬೇಕಾದರೂ ಬೈ ಮಾಡೋದು ಅದು ನಿಮ್ಮ ಹತ್ರ ರಾ ಮೆಟೀರಿಯಲ್ ತಗೋಬೇಕು. ಆ್ಯಕ್ಚುಲಿ ರಾ ಮೆಟೀರಿಯಲ್ಸ್ ಕೆಲವೊಂದು ಈ ಕೆಚಪ್ಸು ಸಾಸ್ ಎಲ್ಲ ನಮ್ಮ ಹತ್ರಿಂದನೇ ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ನಿಮಗೆ ಇವಾಗ ನಮ್ಮ ಮೆನ್ಯೂ ಇದೆಯಲ್ಲ ಅಲ್ಲಿ, ಸೊ ಮೆನ್ಯೂಲ್ಲಿ ಏನೇನು ಐಟಮ್ ಇದೆಯೋ ಪ್ರತಿಯೊಂದು ನಾವೇ ಚೆಫ್ಗೆ ಟ್ರೈನಿಂಗ್ ಮಾಡಿ ಕಳಿಸ್ತೀವಿ ನಮ್ಮ ಮೇನ್ ಔಟ್ಲೆಟಿಂದ. ಸೊ ಅಲ್ಲಿ ನೋಡ್ದಂಗೆ ಅದೇ ಮಾರ್ತಳಿ ಸ್ಪೈಸ್ ಗಾರ್ಡನ್ ಅಲ್ಲಿ ಅದು ಮೇನ್ ಔಟ್ಲೆಟ್ ನಮ್ಮದು. ಸೊ ಅಲ್ಲಿಂದ ಚೆಫ್ನ ಕರ್ಸ್ಕೊಂಬಂದು ನಾವು ಟ್ರೈನಿಂಗ್ ಮಾಡಿ ಬೇರೆ ಔಟ್ಲೆಟ್ಸ್ಗೆ ಕಳಿಸ್ತೀವಿ ನಾವು. ಸೊ ನಿಮಗೆ ನಮ್ಮ ಮೆನ್ಯೂಲ್ಲಿ ಏನೇನು ಐಟಮ್ಸ್ ಇದೆ ಅದೆಲ್ಲ ಅವರು ಫುಲ್ಲಿ ವಿತ್ ಇನ್ ಫ್ಯೂ ಡೇಸ್ ಒನ್ ಮಂತಲ್ಲಿ ಪ್ರತಿಯೊಂದು ಐಟಮು ಟ್ರೈನ್ ಆಗಿರ್ತಾರೆ. ಅವರು ಟ್ರೈನ್ ಆಗಿ ನಾವು ಟೆಸ್ಟ್ ಮಾಡ್ತೀವಿ ಅವ್ರನ್ನ, ಟೇಸ್ಟ್ ಪ್ರತಿಯೊಂದು ಐಟಮ್ ಮಾಡಿಸ್ತೀವಿ ಚೆಫ್ಸ್ ಕೈಯಲ್ಲಿ ಮಾಡಿಸ್ಬಿಟ್ಟು ನಾವು ಟೇಸ್ಟ್ ಮಾಡ್ತೀವಿ. ಸೊ ಟೇಸ್ಟ್ ಮಾಡಿದಾದಮೇಲೆ ನಿಮಗೆ ಬೇರೆ ಏನಾದರೂ ಐಟಮ್ಸ್ ಫ್ರಮ್ ಯೋರ್ ಸೈಡ್, ನಮಗೆ ಈ ಥರ ಕೆಲವೊಬ್ರು ನಮ್ಮಲ್ಲಿ ಆ್ಯಕ್ಚುಲಿ ಬ್ರೆಡ್ ಆಮ್ಲೆಟ್ ಅವೆಲ್ಲ ಇರೋಲ್ಲ. ಓಕೆ, ಸೊ ಬ್ರೆಡ್ ಆಮ್ಲೆಟು ಅಥವಾ ಬೇರೆ ನಿಮ್ಮ ಚಾಯ್ಸ್ಗೆ ಏನೇನು ಬೇಕೋ ಅದನ್ನು ನಾವು ಟ್ರೈನ್ ಮಾಡಿ ಚೆಫ್ಸ್ಗೆ ನಾವು ಕಳಿಸ್ತೀವಿ. ರಾ ಮೆಟೀರಿಯಲ್ಸ್ ನೋಡೋಂಗಾದ್ರೆ ಸೆಟ್ ಮೆನ್ಯೂಕ್ಕಿಂತ ನನಗೆ ಏನಾದ್ರು ಬೇರೆ ಅಡಿಷನಲ್ ಆ್ಯಡ್ ಮಾಡ್ಬೋದ್ರೆ ಆ್ಯಡ್ ಮಾಡ್ಕೋಬಹುದು, ಆ್ಯಡ್ ಮಾಡ್ಬೋದು ನಾವೇ ಆ ಪ್ರಾಡಕ್ಟ್. ಹೌದು, ಇಟ್ಸ್ ನಾಟ್ ಲೈಕ್ ರಿಸ್ಟ್ರಿಕ್ಟ್ ನೀವು. ಇಲ್ಲ 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 ಇಲ್ಲ, ನೀವು ಎನಿ ಐಟಮ್ ಚೂಸ್ ಮಾಡ್ಕೋಬಹುದು, ಆ ಐಟಮ್ನ ನಾವೇ ಚೆಫ್ಸ್ಗೆ ಟ್ರೈನ್ ಮಾಡಿ ಕಳಿಸ್ತೀವಿ ನಾವು. ನಾನು ನೀವು ಮಾತಾಡ್ತಿದ್ರೆ ನನಗೆ ಈಗ ತಿನ್ನೋ ಮೂಡಲ್ಲೇ ಹೋಗ್ಬಿಡಿ, ಬಟ್ ತುಂಬ ಚೆನ್ನಾಗಿತ್ತು ಮಾತಾಡಿ, ತುಂಬ ಇನ್ಫಾರ್ಮೇಷನ್ ಆಯಿತು ಸರ್. ಮೋಸ್ಟ್ಲಿ ನಮ್ಮ ಆಡಿಯನ್ಸಿಗೆ ಒಂದು ಒಳ್ಳೆ ನಾಲೆಜ್ ಸಿಕ್ತು. ಲೈಕ್ ಹೌದು ಹೌದು, ಇನ್ ಕೇಸ್ ಯಾರಾದರೂ ಲೈಕ್ 5 lakh ಬಜೆಟ್ ಇಟ್ಕೊಂಡು ಈ ಥರ ಕಾರ್ಪೊರೇಟ್ ಜಾಬ್ ಸಾಕಾಗಿದೆ, ಒಂದು ಸೆಲ್ಫ್ ಇಂಡಿವಿಜುವಲ್ ಆಗಿ ನಮ್ಮದು ಕಾರ್ಪೊರೇಟ್ ಕಂಪ್ನೀಸಲ್ಲೂ ಇದೆ, ಟಿ ಸಿ ಎಲ್, ಎಚ್ ಸಿ ಎಲ್, ಅಕ್ಸೆಂಚರ್, ವಿಪ್ರೋ. ಹಾಂ ಹೌದು, ಇದೆ. ಸೊ ಅದಕ್ಕೂ ಲೈಕ್ ಸೇಮ್ ಅಮೌಂಟ್ ಎಲ್ಲ ಫ್ರಾಂಚೈಸ್ ಸೇಮ್ ಎಲ್ಲ ಸೇಮ್ 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 ಅಮೌಂಟ್ ವೇರ್ ಎವರ್ ಯು ಗೋ. ನೀವು ಆ್ಯಕ್ಚುಲಿ ನಮ್ಮದು ಫ್ರಾಂಚೈಸಿ ಅಮೌಂಟ್ ಬಂದು 4.5 to 5.5 lakhs ಇರುತ್ತೆ. ಸೊ ನೀವು ಅದು ಎಷ್ಟೇ ಸ್ಕ್ವೇರ್ ಫೀಟ್ ತೊಗೊಳ್ಳಿ ಅಥವಾ ಎಷ್ಟೇ ತೊಗೊಳ್ಳಿ, ನಮ್ದು ಫಿಕ್ಸ್ಡ್ ಅದು. ಇವಾಗ 500 square feet ಹೋದರೆ ನಮ್ಮದು 10 lakhs ಆಗುತ್ತೆ, ಆ ಥರ ಎಲ್ಲ ಏನಿಲ್ಲ. 4.5 to 5.5 lakh ಅಷ್ಟೇ ನಮ್ದು, ಅದ್ರ ಮೇಲೆ ಜಾಸ್ತಿ ಇಲ್ಲ. ನಾವು ಆ ಸ್ಕ್ವೇರ್ ಫೀಟ್ ಎಲ್ಲ ಅದು ಫ್ರಾಂಚೈಸಿ ಅವ್ರು ಪರ್ಚೇಸ್ ಮಾಡ್ತಾರಲ್ಲ ಅದು ಅವ್ರ ಇಷ್ಟ. ಇಫ್ ದೇ ವಾಂಟ್ ಕೆಫೆ ಟೈಪ್ ಈವ್ನಿಂಗ್ ಟೈಮ್ಸಲ್ಲಿ ಕುತ್ಕೊಂಡು ಮಾತಾಡಿ ಆರಾಮಾಗೆ ಸ್ನ್ಯಾಕ್ಸ್ ತಿಂದು ಟೀ ಕಾಫಿ ಎಲ್ಲ ಫ್ರೆಂಡ್ಸ್ ಗ್ಯಾದರ್ ಆಗೋಕ್ಕೆ ಆ ಥರ ನೋಡಿದ್ರೆ ಕೆಲವರು ಕೆಫೆ ಟೈಪ್ ಮಾಡ್ಕೊತಾರೆ, ಕೆಲವರು ಅದು ಡಿಪೆಂಡಿಂಗ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಪಬಿಲಿಟಿ ಮೇಲೆ ಹೋಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ, ನನಗೆ ತುಂಬಾ ಖುಷಿ ಆಯಿತು. ಆಲ್ರೆಡಿ ಸಕ್ಸಸ್ ಬಿಕಾಸ್ ನೀವು 85 outlets ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ 50 ಇರೋದು ನಮ್ದು ಆಕ್ಚುಲಿ ಗೌರ್ಮೆಂಟ್ ಇಂದ ರಿಜಿಸ್ಟರ್ಡ್ ಆಗಿದೆ ನಮ್ಮ ಬ್ರ್ಯಾಂಡ್ ಟಿಡೆ ಅಂತ, ಗೌರ್ಮೆಂಟ್ ಇಂದನೂ ರಿಜಿಸ್ಟರ್ ಆಗಿದೆ. ಒಂದು ಕರ್ನಾಟಕದ ಬ್ರ್ಯಾಂಡ್ ಆಗಿ ಹೌದು ಕರ್ನಾಟಕದಲ್ಲಿ ಇಷ್ಟು ಸ್ಪ್ರೆಡ್ ಆಗಿರೋದು. ಆಕ್ಚುಲಿ ಮೆನಿ ಬ್ರಾಂಚಸ್ ಇದೆ, ಬೇರೆ ಬೇರೆ ಪ್ಲೇಸ್ದು ಬ್ರಾಂಚಸ್ ಇದೆ. ನಾವು ಬೆಂಗಳೂರು ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಬ್ರ್ಯಾಂಡ್ ಮಾಡಬೇಕಂತ ನಾವು ಟಿಡೆ ಅಂತ ಚೂಸ್ ಮಾಡಿದ್ದೀವಿ. ಟಿಡೆ ಅಂತ ಏನಕ್ಕೆ ಪರ್ಟಿಕ್ಯುಲರ್ ಇಕ್ಕಿದ್ದೀವಿ ಅಂದರೆ, ಟೀ ಅನ್ನೋದು ಎವ್ರಿ ಪ್ರತಿಯೊಬ್ಬರ ಲೈಫ್ ಡೇ ಅಲ್ಲಿ ಇಟ್ಸ್ ರೆಗ್ಯುಲರ್, ಯಾರೇ ಎಲ್ಲೇ ಹೋದ್ರು ದಿನ ಟೀ ಕುಡಿತಾರೆ. ಸೊ ಅದಕ್ಕೆ ನಾವು ಒಂದು ಬ್ರ್ಯಾಂಡ್ ನೇಮ್ ಟೀ ಡೇ, ಸೊ ಹಿಂಗಾಗಿ ಮೆನ್ಷನ್ ಮಾಡಿದ್ದೀವಿ ನಾವು. ಬಟ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಓವರಾಲ್ ಆಗಿ ಏನಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಫ್ರಾಂಚೈಸಿ ಸಿಗಲಿ ಅಂದರೆ ಅಂದರೆ ಜನಗಳು ಬಂದು ತಗೊಳ್ಳಿ. ಥ್ಯಾಂಕ್ ಯು. ಇದೇ ಥರ ನಿಮಗೆ ನೀವು ಏನು ಹೇಳಿದ್ರೆ ಲಾಭ ಎಲ್ರಿಗೂ ಅದೇ ಥರನೇ ಲಾಭ ಆಗಲಿ. ಸೊ ನಮ್ಮ ಆಡಿಯನ್ಸ್ ಮೂಲಕ ಯಾರ್ಯಾರಿಗೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿದ್ರೆ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಆ ಕಡೆ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್, ವೆಬ್ಸೈಟ್, ಇಮೇಲ್, ಎವ್ರಿಥಿಂಗು. ರೀಚ್ ಔಟ್ ಮಾಡಿ, ಡಿಸ್ಕಷನ್ ಮಾಡಿ. ಸೊ ನಿಮಗೆ ಹೇಗೆ ಬೇಕೋ ಅದನ್ನು ಮತ್ತೆ ಬ್ರ್ಯಾಂಡ್ನ ನೀವು ಎಲ್ಲಿಗೆ ತೊಗೊಳ್ಬೇಕು, ನಿಮ್ಮ ಲೊಕೇಶನ್ ಇರ್ಬೋದು, ಪ್ರತಿಯೊಂದನ್ನು ಇವತ್ತು ಡಿಸ್ಕಷನ್ ಮಾಡಿ ಫ್ರಾಂಚೈಸಿ ತಗೊಳೋರಿದ್ರೆ ಖಂಡಿತವಾಗ್ಲೂ ಮುಂದೆ ಬನ್ನಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ನೀವೇನೋ ಹೊಸದಾಗಿ ಬಂದಿದ್ರೆ ಚಾನಲ್ನ ಫಾಲೋ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ.